ಪ್ರೀತಿಯ ಒಂದು ರೀತಿಯ ಬೇಡಿಕೆಯ ರೀತಿಯಲ್ಲೇ ಸರ್ ಬರೀರಿ ಸರ್ ಬರೀರಿ, ಯಾರ್ಯಾರು ಹೇಗೆ ಹೇಳಿದರು ಕೇಳಿದರು ಅಂತೆಲ್ಲ ಅವರು ತಮ್ಮ ಮೊದಲ ಪ್ರಾಸ್ತಾವಿಕವಾದ ಮಾತುಗಳಲ್ಲಿ ಅದನ್ನು ಹೇಳಿದ್ದಾರೆ. ಅದು ಸುಮಾರು 252 ಪುಟಗಳ ವಿಸ್ತಾರದಲ್ಲಿದೆ, ಒಟ್ಟು 331 ಪುಟದ ಈ ಪುಸ್ತಕ. ಈ ಪುಸ್ತಕವನ್ನು ಓದಿದಾಗ ಬರಗೂರವರು ಬರಗೂರಿನಿಂದ ಹಿಡಿದು ಇಲ್ಲಿಯವರೆಗೆ ಇವತ್ತಿನವರೆಗೆ ಹೇಗೆ ಬೆಳೆದು ಬಂದರು, ಅವರು ಬಂದಂತಹ ದಾರಿ ಹೂವಿನ ಹಾಸಿಗೆ ಅಲ್ಲ, ಅವರ ಮೊದಲ ಸಂಕಲನವೇ ಮುಳ್ಳಿನ ಹಾದಿ. ಆ ಪುಸ್ತಕವನ್ನು ಯಾವ ದೃಷ್ಟಿಯಿಂದ ಬರೆದ್ರೋ ಆ ಮುಳ್ಳಿನ ಹಾದಿಯ ರೀತಿಯಲ್ಲಿಯೇ ಅವರ ಬದುಕಿನ ಅನೇಕ ಭಾಗಗಳನ್ನು ಇದರಲ್ಲಿ ಚರ್ಚೆ ಮಾಡಿದ್ದಾರೆ. ಅವರು ಮೂಲತಃ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿ, ಒಬ್ಬ ಅಧ್ಯಯನಶೀಲ ವಿದ್ಯಾರ್ಥಿ ಇವತ್ತಿಗೂ ಕೂಡ. ಅದು ಯಾವುದೋ ಭಾಳಷ್ಟು ಜನ ಬರೆದ ಒಂದು ಪುಸ್ತಕವೇ, ಸಂಶೋಧನೆ ಮಾಡಿದ ಒಂದು ಪುಸ್ತಕವೇ ಕೊನೆ ಬರಹ, ಕಾಗೆ ಕಾರುಣ್ಯದ ಕಣ್ಣು ಅಂತ ವಚನಕಾರರು ಮೊದಲು ರಾಜಣ್ಣವರು ಇವತ್ತೇನು ಜನರ ಮಾತು ಅಂತ ಹೇಳಿದರು, ಅದನ್ನು ವಚನಕಾರರು ಮೊದಲು ವಚನವನ್ನು ಕಾಗೆಯ ಮೇಲೆ ಕಟ್ಟಿದವರು. ಆಮೇಲೆ ಕನ್ನಡದಲ್ಲಿ ಕಾಗೆ ಕುರಿತ ಪದ್ಯಗಳು ಅಂತ ಸರಜು ಕಾಟ್ಕರ್ರು ಉತ್ತಮವಾದ ಪದ್ಯಗಳನ್ನು ಬರೆದಿದ್ದಾರೆ. ಅದರ ಒಂದು ಸಾಲು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಮಗೆ ಒಲೆಯರಿಗೆ ಮತ್ತು ನಮಗೆ ದೇವಾಲಯದಲ್ಲಿ ಪ್ರವೇಶವಿಲ್ಲ, ಆದರೆ ಅವರಿಗಿಂತ ನಮಗೆ ಹೆಚ್ಚು ಸ್ವಾತಂತ್ರ್ಯ ಇದೆ, ಒಮ್ಮೊಮ್ಮೆ ನಾವು ಕಲಶದ ಮೇಲೆ ಉಚ್ಚೆ ಒಯ್ಯುತ್ತೇವೆ ಅಂತ ಕಾಗೆ ಹೇಳ್ಕೊಳ್ಳೋದು. ಹಾಗೆ ಕಪ್ಪು ಕಾಗೆಯ ಹಾಡು ಅಂತ ನಮ್ಮ ಸಹೋದ್ಯೋಗಿಯಾದಂಥ ಗೆಳೆಯ ಹೊನ್ನು ಸಿದ್ಧಾರ್ಥ ಅವರು ಪುಸ್ತಕ ಬರೆದಿದ್ದಾರೆ. ಕಾಗೆ ಕಣ್ಣು ಆನೆ ಬಲ ಅಂತ ಕೆ ರಾಮಯ್ಯ ನಾಟಕ ಬರೆದಿದ್ದಾರೆ. ಕಾಕರಾಜ ಪುರಾಣ ಅಂತ ನಾನು ನಾಟಕ ಬರೆದಿದ್ದೀನಿ. ಹೀಗೆ ಈ ಕಾಗೆಯ ಬಗ್ಗೆ ಹೆಚ್ಚು ಪ್ರಸ್ತಾಪ ಮಾಡಿರೋರೇ ಬರಗೂರು ರಾಮಚಂದ್ರಪ್ಪನವರು. ಈ ಕಾಗೆ ಬಳಗ ಅನ್ನೋದನ್ನು ಯಾಕೆ ಅವರು ಅಂತಂದರೆ, ಬರಗೂರಿನಲ್ಲಿ ನಾನು ಕವಿಯಾಗಲಿಕ್ಕೆ ಇರಬಹುದಾದಂತಹ ಸಾಧ್ಯತೆಗಳು ಏನು? ಸಾಮಾನ್ಯ ಕವಿಯಾಗಬೇಕು ಅಂದರೆ ಪ್ರಕೃತಿ ಚೆನ್ನಾಗಿರಬೇಕು, ಘಟ್ಟ ಪ್ರದೇಶಗಳಾಗಿರಬೇಕು, ಮಂಜು ಚೆನ್ನಾಗಿರಬೇಕು, ಸೂರ್ಯೋದಯ ಚಂದ್ರೋದಯ ಇವೆಲ್ಲ ಇರಬೇಕು ಅನ್ನೋ ಒಂದು ನಮ್ಮ ಸಾಹಿತ್ಯದ ಕಲ್ಪನೆ ಏನಿತ್ತು ಅದನ್ನು ಮೊಟ್ಟ ಮೊದಲಿಗೆ ಭಗ್ನಗೊಳಿಸಿದವರು ಬರಗೂರವರು. ನಮ್ಮೂರಲ್ಲಿ ಇರೋದು ಜಾಲಿ ಮರಪ, ಅದು ಮುಳ್ಳು. ನಮ್ಮಲ್ಲಿ ಇರೋದು ಒಂದು ಸಣ್ಣ ಬೋರೆ, ಅದೇ ಭಾಳ ದೊಡ್ಡ ಪರ್ವತ ಶ್ರೇಣಿ ನನಗೆ. ಯಾಕೆಂದರೆ ತನ್ನ ಸ್ಥಳೀಯತೆಯನ್ನೇ ಸೃಜನಶೀಲತೆಯ ಒಂದು ಭಾಗವಾಗಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಈ ಕಾಗೆ ಮತ್ತು ಕೋಗಿಲೆಯ ಚರ್ಚೆಯನ್ನು ಅವರು ವಿವರವಾಗಿ ಚರ್ಚೆ ಮಾಡ್ತಾರೆ. ಕೋಗಿಲೆಯ ಮೊಟ್ಟೆಗೂ ಕಾಗೆ ಕಾವು ಕೊಟ್ಟು ಮರಿ ಮಾಡುವ ಗುಣ ಇದೆಯಲ್ಲ, ಅದರ ಬಗ್ಗೆ ಚರ್ಚೆ ಮಾಡುವ ಮೂಲಕ ಕನ್ನಡ ಸಾಹಿತ್ಯದಲ್ಲಿ ಒಂದು ಪರ್ಯಾಯ ಚಿಂತನೆ ಅಂತ ಏನು ಕರಿತೀವಿ ನಾವು ಅದನ್ನು ಹುಟ್ಟು ಹಾಕಿದವರು. ಬಹುಶಃ ನನಗೆ ಕಾಗೆ ಕಣ್ಣು ಅನ್ನೋದ್ರ ಜೊತೆಗೆ ಕಾರುಣ್ಯ ಅನ್ನೋದನ್ನು ಒಂದು ಸೇರಿಸಿದ್ದಾರೆ. ಅದು ಬುದ್ಧನ ಒಂದು ಪರ್ಯಾಯ ಚಿಂತನೆಯನ್ನು ಈ ಪುಸ್ತಕ ಹುಟ್ಟಾಕತ್ತೆ. ನಾನು ಜಾಸ್ತಿ ಮಾತಾಡೋದಿಲ್ಲ, ಆದರೆ ಕೆಲವು ವಿಷಯಗಳು ಬರಗೂರವರಿಗೆ ಇಷ್ಟ ಆಗಲ್ಲ. ಯಾವುದಾದ್ರು ಫಂಕ್ಷನ್ನಿಗೆ ಹೋಗಿರ್ತೀವಿ ಅಂತ ಇಟ್ಕೊಳ್ಳಿ, ಅವರು ಯಾರನ್ನಾದರೂ ಕಡಿಮೆಯಾಗಿ ನೋಡ್ತಾ ಇದ್ದಾರೆ ಅಂದರೆ, ಅಸಮಾನತೆಯಿಂದ ನೋಡ್ತಾ ಇದ್ದಾರೆ ಅಂದರೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸ್ತಾರೆ. ಈಗಲೂ ಅನಿಸ್ತದೆ, ಇಲ್ಲ ಇಲ್ಲೆಲ್ಲ ಕೂತಿರ್ತಾರೆ, ನಮಸ್ಕಾರ ಸರ್, ನಮಸ್ಕಾರ ಅಂತ ಹೇಳ್ತಾರೆ. ಅಷ್ಟಕ್ಕೆ ಸುಮ್ಮನಾದರೆ ಭಾಳ ಸಂತೋಷ. ಇದು ನಾನು ಎಲ್ಲರಿಗೂ ಹೇಳೋದು, ಸರ್ ನಂಗೆ ಗೊತ್ತಾ ಸರ್ ಅಂದರೆ ಅವರಿಗೆ ಬೇಜಾರಾಗುತ್ತೆ. ಯಾಕೆ ಅಂದರೆ ನನ್ನನ್ನು ನೀವು ಮರೆತು ಬಿಟ್ಟಿದ್ದೀರಿ ಅಂತ ಹೇಳಿದಂಗೆ ಕೇಳಿಸುತ್ತದೆ. ಸಾಮಾನ್ಯ ನಾವು ಕ್ಯಾಶುವಲ್ಲಾಗೆ ಸರ್ ನೀವು ದೊಡ್ಡವರು ಸರ್ ಅಂತೀವಿ, ನೀವು ಮರೆತುಬಿಟ್ರಿ ಸರ್ ಅಂತೀವಿ, ಭಾಳ ದೊಡ್ಡ ದೊಡ್ಡ ಡೈಲಾಗ್ಗಳನ್ನ ನಡೀತಾ ಇರ್ತಾರೆ. ಆದರೆ ಹಂಗಿರೋದಿಲ್ಲ, ಎಲ್ಲರೂ ಹಂಗಿರೋದಿಲ್ಲ. ಆಮೇಲೆ ಅಧಿಕಾರ ಮತ್ತು ಈ ಥರದ ಅವಕಾಶಗಳು, ಅವರಿಗೆ ಬಂದ ಪ್ರಶಸ್ತಿ, ಅವರಿಗೆ ಸಿಕ್ಕ ಅಧಿಕಾರ ಇವೆಲ್ಲವುಗಳಲ್ಲೂ ಅವರು ಸಾಮಾನ್ಯವಾಗೇ ಇದ್ದಾರೆ. ನಾನು ಎಂದು ಸಿರಾದಲ್ಲಿ ಅವರನ್ನು ನೋಡಿದೆ 1993 ಇವತ್ತಿನವರೆಗೂ ಅವರಲ್ಲಿ ಏನನ್ನೂ ಬದಲಾವಣೆ ನಾನು ಕಂಡೇ ಇಲ್ಲ. ಒಂದು ಸರಿ ಮಾಗಡಿಗೆ ಹೋಗಿದ್ವಿ ನಾನು, ಅಲ್ಲಿ ಒಬ್ಬ ಅವರ ಹಳೆ ವಿದ್ಯಾರ್ಥಿ ಬಂದು ನಮಸ್ಕಾರ ಸರ್ ಅಂದರು. ನಮಸ್ಕಾರ, ಚೆನ್ನಾಗಿದ್ದೀರಾ ಅಂದರು. ಸರ್ ನನ್ನ ಹೆಸರು ಹೇಳಿ ನೋಡೋಣ ಅಂತಂದು ಆವಾಗ ಅವ್ರು ಹೇಳಿದರು, ನನ್ನೇ ಕೆ ಎಸ್ ಅಭ್ಯರ್ಥಿ ಅಂತ ತಿಳ್ಕೊಂಡು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ, ಹಾಂ ನಿನ್ನ ಹೆಸರು ಶಂಕರ್ ಅಲ್ವಾ ಅಂದರು. ಹೌದು ಸರ್ ಅಂತ ಅವನು ಭಾಳ ಇದನ್ನು ಕುಸಿದು ಹೋಗ್ಬಿಟ್ಟ. ಅಂದರೆ ಇನ್ನೊಂದು ಪ್ರಸಂಗ ಹೇಳ್ತೀನಿ, ಅವರನ್ನು ಸಂದರ್ಶನ ಮಾಡಲಿಕ್ಕೆ ಆಕಾಶವಾಣಿಯವರು ಇಡೀ ತಮ್ಮ ಚಾರಿತ್ರಿಕ ಸಂದರ್ಭದಲ್ಲಿ ಆರ್ಕಿವ್ಸ್ಗೆ ಅತ್ಯುತ್ತಮವಾದ ಬರಹಗಾರರ ಸಂದರ್ಶನ ಮಾಡ್ತಾರೆ. ನನ್ನನ್ನು ಅವರು
ರಾಜಪ್ಪ ಅವ್ರನ್ನ ಕರೀರಿ, ನನ್ನ ಬಗ್ಗೆ ಅವರು ಓದ್ಕೊಂಡಿದ್ದಾರೆ, ಮಾತಾಡಲಿಕ್ಕೆ ಅನುಕೂಲ ಅಂತ ಅವ್ರಿಗೆ ಮಾಹಿತಿ ಕೊಟ್ಟಿದ್ದರು. ಅದರ ಪ್ರಕಾರ ನಾನು ಅವರು ಅಲ್ಲಿ ಒಬ್ಬ ಮಮ್ಮಿಗಟ್ಟಿ ಅಂತ ಒಬ್ಬ ನಿರ್ದೇಶಕ ಅದು ಇದನ್ನು ನೋಡ್ಕೊಳ್ತಾ ಇದ್ದನು. ಒಂದು ಸರಿ ನನ್ನ ಹತ್ರ ಬಂದು ಹಿಂಗೆ ಕೇಳಿ ಅಂದರು, ಎರಡು ಸರಿ ಬಂದು ಹಿಂಗೆ ಕೇಳಿ ಅಂದರು, ಮೂರನೇ ಸರಿ ಬಂದು ಈ ವಿಷಯ ಕೇಳಿ ಅಂದರು. ಇವರು ಸರ್ ನೋಡ್ತಲೇ ಇದ್ರೆ ಎಲ್ಲ ನಮ್ಮ ಮೂರು ಜನಕ್ಕೆ ಮಾತ್ರ ಗೊತ್ತದು, ಇನ್ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ಸ್ಟುಡಿಯೋದೊಳಗೆ ನಡೆದದ್ದು. ಇವ್ರಿಗೆ ಭಾಳ ಬೇಜಾರಾಗೋಯಿತು. ನೋಡಿ ನಿಮ್ಮ ಡೈರೆಕ್ಟ್ರಿಗೆ ನಾನು ಹೇಳ್ತೀನಿ, ನನ್ನ ಸಂದರ್ಶನ ಕ್ಯಾನ್ಸಲ್ ಮಾಡಿ ಅಂತ. ಯಾಕೆ ಸರ್ ಅಂದರು, ನಮ್ಮ ಸ್ನೇಹಿತರನ್ನು ಅವ್ರಿಗೇನೂ ಗೊತ್ತಿಲ್ಲ ಅಂತ ತಿಳ್ಕೊಂಡು ನೀವು ಹಂಗೆ ಕೇಳ್ತಾ ಇದ್ದೀರಾ? ನನ್ನ ಬಗ್ಗೆ ಎಲ್ಲದೂ ಗೊತ್ತಿದೆ, ಅವರು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿದ್ದಾರೆ ನನ್ನ ಸಾಹಿತ್ಯನ, ಆದರೆ ಅವರನ್ನು ಅಪ್ರಸ್ತುತಗೊಳಿಸುವ ಕೆಲಸ ಮಾಡ್ತಾ ಇದ್ದೀರಿ ನೀವು. ನಾನು ಕ್ಯಾನ್ಸಲ್ ಮಾಡ್ತೀನಿ ಪ್ರೋಗ್ರಾಮ್ನ, ಬೇಕಾಗಿಲ್ಲ ಅಂತ. ಎಷ್ಟು ಪ್ರಕಾರವೇ ಬದುಕ್ತಾರೆ, ನೋಡಲಿಕ್ಕೆ ಭಾಳ ಸ್ನೇಹಜೀವಿಯಾಗಿ ಕಾಣ್ತಾರೆ, ಆದರೆ ಕೆಲವು ಕಂಡೀಷನ್ಸ್ಗಳಿವೆ. ನಾನೇ ಮೊಯ್ಲಿಯವರಿಗೆ ಬರೆದುಕೊಟ್ಟ ಪತ್ರವನ್ನು ಅವ್ರ ಕಚೇರಿಗೆ ತಲುಪಿಸಿದ್ದೆ. ಅವರು ಬಂಗಾರಪ್ಪನವರು ಬದಲಾಗಿದ್ದಾರೆ ಸರ್, ಅವ್ರ ಕಾಲದಲ್ಲಿ ನಾನು ಅಧ್ಯಕ್ಷ ಆಗಿದ್ದೆ, ಈಗ ನಾನು ಇರೋದು ಉಚಿತ ಅಲ್ಲ ಅಂತ ಒಂದು ಪತ್ರ ಬರೆದುಕೊಟ್ಟಿದ್ರು. ಕೊಡ ಮುನ್ನ ನನಗೆ ಹೇಳಿದರು, ಹಿಂಗೆ ಬರೆದಿದ್ದೀನಿ ರಾಜಪ್ಪ, ಇದನ್ನು ತೊಗೊಂಡು ಆಫೀಸಿಗೆ ತಲುಪಿಸಿ. ಅಲ್ಲಿಂದ ಮತ್ತೊಂದು ಪತ್ರ ಬಂತು, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ನೀವು ಮುಂದುವರಿಬಹುದು ಅಂತ. ಒಂದು ಪ್ರಸಂಗ ಇದರಲ್ಲಿ ಭಾಳ ಚೆನ್ನಾಗಿ ಬರೆದಿದ್ದಾರೆ. ಈ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೆಲವು ಮೇಷ್ಟ್ರುಗಳು ಕಾಯಂ ಆಗಿರಲಿಲ್ಲ, ಇವರು ಬಂಗಾರಪ್ಪನ ಹತ್ರ ಹೋಗಿ ಮಾತಾಡಿಸ್ತಾರೆ, ಭೇಟಿ ಮಾಡಿಸ್ತಾರೆ. ಇನ್ನೊಂದು ಸರಿ ಹೋಗಿ ಕಾಣಿ ಅಂತ ಸರ್ ಹೇಳಿರ್ತಾರೆ, ಒಂದು ಟೀಮ್ ಹೋಗಿರುತ್ತೆ. ಬಂಗಾರಪ್ಪನವ್ರು ಭೇಟಿ ಆದಾಗ ಮೊಯ್ಲಿಯವ್ರಿಗೆ ಫೈಲ್ ಕಳ್ಸೋಕೆ ಕೇಳಿದ್ದೀನಿ ಅಂದ ತಕ್ಷಣವೇ ಭಾಳ ಖುಷಿಯಾಗಿ ಒಬ್ಬ ಬಾಟ್ನಿ ಶ್ರೀಧರ್ ಶ್ರೀನಾಥ್ ಅನ್ನೋರು ಹೋಗಿ ಡಬ್ ಅಂತ ಕಾಲಿಗೆ ಬಿದ್ದುಬಿಡ್ತಾರೆ ಬಂಗಾರಪ್ಪನವ್ರಿಗೆ. ಏನೇ ಮಾಡ್ತಾ ಇದೆಯಾ ನೀನು, ನೀನು ನನ್ನ ಕಾಲಿಗೆ ಬೀಳೋ ಅಂತವನು, ನೀನು ಇನ್ನೆಷ್ಟರ ಮಟ್ಟಿಗೆ ಯೂನಿವರ್ಸಿಟಿ ಪ್ರೊಫೆಸರ್ ಆಯ್ತೀಯ, ನಾನು ಯಾವ ಕಾರಣಕ್ಕೂ ಫೈಲ್ ತರಿಸಲ್ಲ, ನಾನು ರಾಮಚಂದ್ರಪ್ಪನವ್ರ ಹತ್ರ ಮಾತಾಡ್ತೀನಿ ಹೋಗ ಅಂತ ಸಿಟ್ಕೊಂಬಿಡ್ತಾರೆ. ಅಂದರೆ ಬರಗೂರವ್ರ ಜೊತೇಲಿ ಇರ್ತಾರೆ ಅಂದರೆ ಅವರು ಬೇರೆ ರೀತಿಯ ವ್ಯಕ್ತಿಗಳು ಅಂತ ಒಬ್ಬ ಮುಖ್ಯಮಂತ್ರಿ ಕೂಡ ತಿಳಿದಿರ್ತಾರೆ ಅನ್ನುವ ವಿವೇಕ ಆ ಪ್ರಸಂಗದಲ್ಲಿ ನಮಗೆ ಗೊತ್ತಾಗುತ್ತೆ. ನಾನು ಅನೇಕ ಜನ ಇದರಲ್ಲಿ ಭಾಳ ಸ್ವಾರಸ್ಯಕರವಾದ ಸಂಗತಿ ಏನಂತಂದರೆ, ಮೊದಲ ಭಾಗದಲ್ಲಿ ತಮ್ಮ ಬದುಕಿನ ಕೆಲಸವನ್ನು ಹಿಡಿಯುವವರೆಗಿನ ಒಂದು ಭಾಗ, ಎರಡನೇ ಭಾಗದಲ್ಲಿ ಅವರು ಸಂಘಟನೆಯನ್ನು ಮಾಡಿದ್ದು, ಮುಖ್ಯವಾಗಿ ಸಮುದಾಯದಂತಹ ಸಂಘಟನೆ, ಎಡಪಕ್ಷೀಯವಾದ ಎಡಪಂಥದ ಚಳುವಳಿಗಳಲ್ಲಿ ಅವರು ಭಾಗವಹಿಸಿದ್ದು, ಬಂಡಾಯ ಸಾಹಿತ್ಯ ಸಂಘಟನೆಯನ್ನು ಕಟ್ಟಿದ್ದು, ಆಮೇಲೆ ಅಕಾಡೆಮಿಯ ಅಧ್ಯಕ್ಷರಾಗಿ ಮಾಡಿದ ಕೆಲಸ, ಪ್ರಾಧಿಕಾರದ ಅಧ್ಯಕ್ಷರಾಗಿ ಮಾಡಿದ ಕೆಲಸಗಳು ಬಹಳ ಮಹತ್ವದ ವಿಷಯಗಳು. ಎರಡು ವಿಷಯಗಳನ್ನು ನಾನು ಇದರಲ್ಲಿ ಪ್ರಸ್ತಾಪಿಸಲೇಬೇಕು ಆ ಭಾಗದಲ್ಲಿ. ಒಂದು, ಸಾಹಿತ್ಯ ಅಕಾಡೆಮಿಯಲ್ಲಿ ಉಪಸಂಸ್ಕೃತಿ ಅಧ್ಯಯನ ಯೋಜನೆ ಅಂತ ಏನು ಮಾಡಿದರು ಅದಕ್ಕೆ ಬರದ ಪ್ರಸ್ತಾವನೆಯ ಚರ್ಚೆ. ಉಪ ಅಂತ ಯಾಕೆ ಬಳಸಿದಿರಿ ಅನ್ನೋದ್ರ ಬಗ್ಗೆ ಶುರುವಾದಂತಹ ಪ್ರತಿಕ್ರಿಯೆಗಳು, ಅದರಲ್ಲೂ ಮುಖ್ಯವಾಗಿ ಸಾಹಿತ್ಯ ಅಕಾಡೆಮಿ ಇಂಥ ಕೆಲಸವನ್ನು ಮಾಡಬೇಕೇ ಬೇಡವೇ ಅನ್ನುವಂತಹ ವಿಷಯಗಳು. ಆದರೆ ಅದು ಇವತ್ತು ಬಹಳ ದೊಡ್ಡ ವೃಕ್ಷವಾಗಿ, ಒಂದು ಬೋಧಿ ವೃಕ್ಷವಾಗಿ, ಜ್ಞಾನ ವೃಕ್ಷವಾಗಿ, ಆ ಥರದ ಬುಡಕಟ್ಟು ಸಂಸ್ಕೃತಿಯನ್ನು ಮತ್ತು ಸಂಸ್ಕೃತಿಯ ಬಗೆಗಿನ ತಿಳುವಳಿಕೆಯನ್ನು ಹೆಚ್ಚಿಸಿದೆ. ಎರಡನೇದು, ಅವರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ಮಾಡಿದ ಶೇಕಡ, ಕನ್ನಡ ಮಾಧ್ಯಮದಲ್ಲಿ ಅಭ್ಯಾಸ ಮಾಡಿದವರಿಗೆ ಶೇಕಡ 5% ಮೀಸಲಾತಿಯನ್ನು ಎಸ್ ಎಂ ಕೃಷ್ಣ ಅವರು ಒಂದು ಮಾತನ್ನು ಹೇಳ್ತಾರೆ, ನೋಡಿ ರಾಮಚಂದ್ರಪ್ಪನವರು ಬಹಳ ಪಟ್ಟಿನ ಮನುಷ್ಯ, ನಾವಿದನ್ನು ಮಾಡದೆ ಹೋದರೆ ನಮ್ಮನ್ನು ಯಾವ ಕಾರಣಕ್ಕೂ ಬಿಡೋದಿಲ್ಲ ಅಂಥೇಳಿ ಆ ಸಭೆಯಲ್ಲಿ ತೆಗೆದುಕೊಳ್ಳುವಂತಹ ನಿರ್ಣಯ, ಇವು ಬಹಳ ಮಹತ್ವದ ವಿಷಯಗಳು. ಎಚ್ ಎಸ್ ಬಿಳಿಗಿರಿಯವರು ಮತ್ತು ಎಚ್ ನರಸಿಂಹಯ್ಯವರ ಕಾರಣಕ್ಕಾಗಿ ಅವರು ವಿಶ್ವವಿದ್ಯಾಲಯಕ್ಕೆ ಆಯ್ಕೆಯಾದಂಥ ಭಾಗ, ಮತ್ತು ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಅವರು ಮಾಡ್ತಾ ಇದ್ದ ಕೆಲಸ, ತುಮಕೂರಿನ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕೆಲಸ ಮಾಡಿದ ಅನೇಕ ವಿಷಯಗಳನ್ನು, ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು, ನನಗಿದರಲ್ಲಿ ಎರಡು ವಿಷಯಗಳು ಈ ಪುಸ್ತಕನೆಲ್ಲ ಓದಿದಾಗ ನನಗೆ ಅನ್ನಿಸ್ತು, ಒಂದು ಎರಡು ಭಾಗಗಳನ್ನು ಇನ್ನೂ ಬರಿಬೇಕಾಗಿತ್ತು ಅವರು ಅಂತ, ಅಥವಾ ಬಾಕಿ ಇದೆ ಒಂದು, ಅಥವಾ ಅವರು ಬರೆದಿದ್ದರು ಅವರಿಂದ ಅನುಕೂಲ ಪಡೆದವರಾರು ಬರಿಬೇಕು, ಅವರು ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ ಅನ್ನುವುದೇ ಒಂದು ಪುಸ್ತಕ ಆಗುವಂತಹ, ಇದಕ್ಕಿಂತ ದೊಡ್ಡ ಪುಸ್ತಕ ಆಗುವಂತಹ ಭಾಗ. ಅಥವಾ ನಾನಿಂಥದ್ದನ್ನು ಮಾಡಿದ್ದೀನಿ ಅನ್ನುವಂಥ ಅವರಿಗೆ ಒಂದು ಅಧಿಕಾರ ಸಿಕ್ಕಾಗ ಮತ್ತು ಓದು ದಕ್ಕಿದಾಗ ಅಕ್ಷರದ ಅಹಂಕಾರ ಮತ್ತು ಅಧಿಕಾರದ ಅಹಂಕಾರದ ನಿರಾಕರಣೆಯನ್ನು ಅವರು ಉದ್ದಕ್ಕೂ ಮಾಡ್ತಾ ಬಂದಿದ್ದಾರೆ. ಬಹುಶಃ ಆ ಕಾರಣಕ್ಕಾಗಿ ಅದನ್ನು ಬರೆದಿಲ್ಲ ಅನಿಸುತ್ತೆ. ಅದನ್ನು ಪಡೆದವರು ಫಲಾನುಭವಿಗಳು ಬರೆದ್ರೆ ಅದೊಂದು ಭಾಳ ದೊಡ್ಡ ಪುಸ್ತಕ ಆಗುತ್ತೆ ಅಥವಾ ಅನುಭವ ಕಥನ ಆಗುತ್ತೆ. ಒಂದೊಂದು ಒಬ್ಬೊಬ್ಬ ವ್ಯಕ್ತಿಯ ಉದ್ಯೋಗದ ಅವನ ಬದುಕಿನ
ಬದುಕನ್ನು ರೂಪಿಸುವ ಹಿನ್ನೆಲೆಯಲ್ಲಿ ಅವರ ಪಾತ್ರ ಭಾಳ ದೊಡ್ಡದಿದೆ. ಅದನ್ನು ನಾವು 4 ದಶಕಗಳಿಂದ ನೋಡ್ತಾನೆ ಬಂದಿದ್ದೀವಿ. ಆದ್ದರಿಂದ ಇದರಲ್ಲಿ ಭಾಳ ಮುಖ್ಯವಾಗಿ ಟಾಗೋರ್ರ ನನ್ನ ಬಾಲ್ಯದಂತಹ ಪುಸ್ತಕವನ್ನು ಓದುವ ಮೂಲಕ ಅವರು ಅಭ್ಯಾಸ ಮಾಡಿದ ಗಾಂಧಿ ಆಶಯಗಳು ಅವರಿಗೆ ಹೇಗೆ ರೂಪ ಪಡೆದವು ಬಾಲ್ಯದಲ್ಲಿ, ಅವರ ಊರಿನಲ್ಲಿದ್ದಂತಹ ಒಂದು ಸೇವಾದಳದ ಗ್ರಂಥಾಲಯ ಅವರಿಗೆ ಎಷ್ಟು ಸಹಾಯ ಮಾಡಿತು, ಮತ್ತು ಓದಿನ ಜೊತೆಯಲ್ಲೇ ಇವತ್ತಿಗೂ ಇರೋರು. ಅವರಿವತ್ತು ಪ್ರಜಾವಾಣಿಗೊಂದು ಒಂದು ಲೇಖನವನ್ನು ಬರೀಬೇಕು ಅಂತಂದರೆ ಅದಕ್ಕೆ ಮಾಡಿಕೊಳ್ಳುವ ಸಿದ್ಧತೆ, ಅಧ್ಯಯನಶೀಲತೆ, ಬೇಕಾಗಿರುವ ಪುಸ್ತಕಗಳನ್ನು ಹೊಂದಿಸಿಕೊಳ್ಳೋದು, ಆ ಒಂದು ಸಂಶೋಧನಾ ಪ್ರವೃತ್ತಿ ಅವರ ಹತ್ರ ನಿರಂತರವಾಗಿ ಇದೆ. ಅವರ ಸಿನಿಮಾ ಸಿದ್ಧತೆ ಆಗಲಿ ಅಥವಾ ಸಾಹಿತ್ಯದ ಸಿದ್ಧತೆ ಆಗಲಿ ಅಥವಾ ಒಂದು ಪ್ರತಿಕ್ರಿಯಾತ್ಮಕವಾಗಿ ಕನ್ನಡದ ಭಾಳ ಅತ್ಯುತ್ತಮವಾದ ವಿಮರ್ಶಕರಲ್ಲಿ ಒಬ್ಬರು. ನಾವು ಕಾಣದೇ ಇರುವ ವಿಷಯ ಏನಂತಂದರೆ ಚಳುವಳಿಗಾರರನ್ನು ಒಳ್ಳೆಯ ಸಾಹಿತಿ ಅಂತ ನೋಡದೇ ಇರುವ ಒಂದು ವಕ್ರದೃಷ್ಟಿ ನಮ್ಮಲ್ಲಿದೆ. ವಿಮರ್ಶಕ ಕಲಾವಿದ ಅಂದರೆ ಯಾರು? ಯಾರು ಜನರ ಆ ತಳಸ್ಪರ್ಶಿಯಾದಂಥ ತಳ ಸಮುದಾಯದ ಜನಗಳ ಕಡೆಗೆ ತಮ್ಮ ಕಣ್ಣನ್ನು ದೃಷ್ಟಿಯನ್ನು ಹಾಯಿಸಿ ಅವರ ಪರವಾಗಿ ಮಾತಾಡ್ತಾನೆ, ಅವರ ಪರವಾಗಿ ಬರೀತಾನೆ, ಅವರ ಪರವಾಗಿ ನಟಿಸ್ತಾನೆ, ಅವನು ನಿಜವಾದಂತಹ ಕಲಾವಿದ, ಲೇಖಕ, ವಿಮರ್ಶಕ ಅನ್ನುವಂಥ ಒಂದು ಮಾತು ಈ ಸಂದರ್ಭದಲ್ಲಿ ನೆನಪಾಗುತ್ತೆ. ಬಹುಶಃ ತೇಜಸ್ವಿ ಅವರ ಆ ಮಾತಿಗೆ ತುಂಬ ಬದ್ಧತೆಯಿಂದ ತಮ್ಮ ತಾವು ನಂಬಿರುವಂತಹ ನಂಬಿಕೆಗಳನ್ನು ಬಿಡದೆ ಅನೇಕ ಜನ ರಾಜಕಾರಣಿಗಳ ಸ್ನೇಹ ವಿಶ್ವಾಸ ಅವರ ಜೊತೆಯಲ್ಲಿದ್ದ ಒಡನಾಟದ ಒಂದು ಭಾಗ ಇದೆ. ಭಾಳ ಸ್ನೇಹ ಇದೆ ಅಂತ ಮತ್ತೆ ಮತ್ತೆ ಅವ್ರ ಹತ್ರ ಹೋಗದೆ, ಸ್ನೇಹ ಇದೆ ಅಂತ ಅವರ ಸ್ನೇಹವನ್ನು ದುರುಪಯೋಗಪಡಿಸ್ಕೊಳ್ಳದೆ ವಿಷಯಾಧಾರಿತವಾಗಿ ಮಾತ್ರ ಅವರ ಬಗ್ಗೆ ಅವರ ಜೊತೆಗೆ ಇರುವಂತಹ ಸಂಬಂಧವನ್ನು ಒಂದು ನಿಮ್ಮ ಅಧಿಕಾರವನ್ನು ಇಂಥವರಿಗೆ ಬಳಸಬಹುದು ಅನ್ನುವಂಥ ಅನೇಕ ಜನ, ಕೆ ಎಚ್ ರಂಗನಾಥ್ ಅವರಿಂದ ಹಿಡಿದು ದೇವರಾಜ್ ಅರಸು ಅವರಿಂದ ಹಿಡಿದು ದೇವರಾಜ್ ಅರಸು ಅವರು ಒಂದು ಸರಿ ಇವ್ರು ಭೇಟಿಯಾದಾಗ ಒಂದು ಪ್ರಶ್ನೆ ಕೇಳ್ತಾರೆ, ಅಲ್ಲಪ್ಪ ಇದೇನೋ ಕನ್ನಡ ವಾರ ಅಂತ ಮಾಡ್ತಾ ಇದ್ದೀರಲ್ಲ, ಕನ್ನಡಾಭಿಮಾನದ ವಾರವನ್ನು ಬರಗೂರು ನಿಮ್ಮ ಬಗ್ಗೆ ಒಂದು ಇದಲ್ಲ, ಈ ಬಂಡಾಯ ಸಾಹಿತ್ಯ ಅಂದ್ರೆ ಏನ್ರಿ ಅಂತ ಕೇಳ್ತಾರೆ. ಸಾಮಾನ್ಯವಾಗಿ ಇವರು ಬಂಡಾಯ ಸಾಹಿತಿ ಅಂತ ಆಗ್ಲೇ ಅಷ್ಟೊತ್ತಿಗೆ ಬಂಡಾಯ ಸಾಹಿತ್ಯ ಸಂಘಟನೆಯಿಂದ ಹೆಸರುವಾಸಿ ಆಗಿರ್ತಾರೆ. ಏನಿಲ್ಲ ಸರ್, ಸರಳ ಹೇಳ್ತಾರೆ, ಸರ್ ನೀವು ಯಾವುದನ್ನು ಸಾಮಾಜಿಕ ನ್ಯಾಯ ಕೆಳ ಹಂತದಲ್ಲಿ ನಮ್ಮ ಅಧಿಕಾರ ತಲುಪಬೇಕು ಅಂತ ಏನು ಯೋಚನೆ ಮಾಡ್ತಿದ್ದೀರಿ, ಅದನ್ನು ನಾವು ಸಾಹಿತ್ಯದಲ್ಲಿ ಯೋಚನೆ ಮಾಡ್ತಿದ್ದೀವಿ ಸರ್. ಹೌದಾ, ಅಷ್ಟೇನಾ? ಆದ್ರೂ ನಿಮ್ಮ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಬೇಕು, ನನಗೇನು ಗೊತ್ತಿಲ್ಲಪ್ಪ, ಲಿಟ್ರೇಚರ್ ತಂದುಕೊಡು ಅಂತ ಕೇಳ್ತಾನೆ. ಇವರು 2 ಪುಸ್ತಕಗಳನ್ನು ಚಿಕ್ಕ ಬುಕ್ಲೆಟ್ಗಳನ್ನು ತೊಗೊಂಡೋಗಿ ಕೊಡ್ತಾರೆ, ಅವನು ಓದ್ಕೊಂಡು ಬಂದು ಅವರ ಸಮಾರಂಭದಲ್ಲಿ ಭಾಗವಹಿಸಿ ಅವ್ರು ಮಾತಾಡ್ತಾರೆ. ಅನೇಕ ಮುಖ್ಯಮಂತ್ರಿಗಳು, ಸಚಿವರು, ಅದಲ್ಲದೆ ಇರುವಂಥವ್ರು ಎಷ್ಟೋ ಜನ ನಾವೇ ನೋಡಿರೋ ಹಾಗೆ ಇವರ ಮನೆಯಲ್ಲಿ ಸಲಹೆ ಕೇಳಿದವರು ಇವತ್ತು ದೊಡ್ಡ ನಾಯಕರಾಗಿರೋದನ್ನ ನಾವೇ ಬಲ್ಲೆವು. ಸೊ ಅದರಿಂದ ಅವರು ಹೇಳ್ಕೋಬೋದಾದ ಬೇಕಾದಷ್ಟಿದೆ, ಆದರೆ ಕೆಲವು ಮುಖ್ಯವಾದ ಅಂಶಗಳನ್ನು, ಅದರಲ್ಲೂ ಮುಖ್ಯವಾಗಿ ನಿಜಕ್ಕೂ ಬೀದಿಗೆ ಬಿದ್ದೆ ಅನ್ನುವ ಒಂದು ರಾತ್ರಿ ಅವರು ತುಮಕೂರಿನಲ್ಲಿ ಉಳ್ಕೋಬೇಕಾದಂಥ ಒಂದು ಸಂದರ್ಭದ ವಿಷಯ ಮಾತ್ರ ಬಹಳ ಮನಸ್ಸಿಗೆ ಹಾಂಟ್ ಮಾಡುತ್ತೆ, ಅಂದರೆ ನಮ್ಮ ಮನಸ್ಸನ್ನು ಕರಗಿಸುತ್ತೆ. ಅಥವಾ ಒಂದು ಮನೆಯಲ್ಲಿ ನೋಡಪ್ಪ ನಿನ್ನ ಸ್ನೇಹಿತ ನೀನು ಬ್ರಾಹ್ಮಣ ಅಂತ ಹೇಳಿದ್ರು, ನೀನು ಬ್ರಾಹ್ಮಣ ಅಲ್ಲ ಅನ್ನೋದು ನಮಗೆ 3 ದಿವಸಕ್ಕೆ ಗೊತ್ತಾಯಿತು, ಆದರೂ ಬ್ರಾಹ್ಮಣನಿಗಿಂತ ನೀನು ತುಂಬ ಒಳ್ಳೆಯವನಪ್ಪ ಅಂತ ಆ ಮನೆಯವರು ಇವರನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ರೀತಿಯಾಗಲಿ, ಇವೆಲ್ಲ ಬಹಳ ಅಪರೂಪದ ಪ್ರಸಂಗಗಳು. ಒಂದು ರೀತಿಯಲ್ಲಿ ಬರಗೂರು ಅವರ ಅಣ್ಣ ತಮ್ಮ ಇಬ್ಬರೂನುವೆ ಅಂತಕ್ಕಂತಾರೆ. ಆ ನಂತರದಲ್ಲಿ ಡಾಕ್ಟರ್ ಅವ್ರ ಕಣ್ಣೆದುರಿಗೇ ತಮ್ಮ ತಂಗಿ ತೀರೋದಾಗ ಡಾಕ್ಟರ್ ಆಗಬೇಕು ಅಂತ ಬಯಸ್ತಾರೆ. ಸೈನ್ಸ್ ಓದಿದ ವಿದ್ಯಾರ್ಥಿಯಾದರೂ ಬಿ ಎದಲ್ಲಿ ಕನ್ನಡ ಮೇಜರನ್ನು ತಗೊಂಡು ಅದನ್ನು ಅಭ್ಯಾಸ ಮಾಡಿ ಅವರು ಕನ್ನಡ ಮೇಷ್ಟ್ರ ಆಗಿದ್ದರಿಂದ ಕರ್ನಾಟಕಕ್ಕೆ ಮತ್ತು ಈ ದೇಶದ ಸಾಹಿತ್ಯಕ್ಕೆ ತುಂಬ ಒಳ್ಳೆಯದಾಯಿತು ಅಂತ ನಾನು ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ಲಿಕ್ಕೆ ಇಷ್ಟಪಡ್ತೀನಿ. ಒಬ್ಬ ಕನ್ನಡ ಅಧ್ಯಾಪಕನಿಗೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ಅವರು ಸ್ವತಃ ಪ್ರೂವ್ ಮಾಡಿದ್ದಾರೆ. ಅವರ ಆಯ್ಕೆ ಇರ್ಬೋದು, ಸಿನಿಮಾ ಇರ್ಬೋದು, ಸಿನಿಮಾಗಳ ಬಗ್ಗೆ ಪ್ರಶಸ್ತಿಯನ್ನು ಮೊದಲನೇದು ಕೊಡೋದೇ ಇಲ್ಲ ಸಿನಿಮಾದಲ್ಲಿ, ಇವರಿಗೆ 2ನೇ ಪ್ರಶಸ್ತಿ ಕೊಡೋದು, ಹಂಗಾರೆ ಮೊದಲನೇದು ಯಾರಿಗೆ ಕೊಟ್ಟರು? ಇಂತಹ ಅಧ್ವಾನಗಳು ಅಂದರೆ ಮೊದಲನೇ ಪ್ರಶಸ್ತಿ ಯಾವ ಚಿತ್ರಕ್ಕೂ ಇಲ್ಲ, ಇವ್ರ ಚಿತ್ರಕ್ಕೆ 2ನೇ ಪ್ರಶಸ್ತಿ. ಯಾಕೆ ಇದೇ ಚಿತ್ರನ 1ನೇ ಪ್ರಶಸ್ತಿ ಅಂತ ಹೇಳ್ಬೋದಲ್ವಾ? ಅಂದರೆ ಅಂತೆಲ್ಲ ತಾರತಮ್ಯಗಳ ನಡುವೆ ಕೂಡ ಅವರು ಪರ್ಯಾಯ ಸಿನಿಮಾಗಳ ಮಾಡ್ತಾ ಬಂದವರು,
ಸಾಲ ಸೋಲುಗಳನ್ನು, ಬ್ಯಾಂಕ್ ಶ್ಯೂರಿಟಿಗಾಗಿ ಅವರ ಸ್ಯಾಲ್ರಿಯನ್ನು ತೆತ್ತವರು, ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಬದುಕಿದವರು, ಅವೆಲ್ಲ ನೋಡಿದವರು. ಇವತ್ತು ಅವರು ಸೋಮಣ್ಣನ ಬಗ್ಗೆ ನೆನಪು ಮಾಡ್ಕೊಂಡಿರುವ ಒಂದು ಮಾತು, ಸೋಮಣ್ಣ ಕೇವಲ ನನಗೆ ಸಂಕಟವಾಗಿದ್ದಾನೆ ಅನ್ನುವ ಒಂದು ಮಾತಾಗಲಿ, ಒಂದೊಂದು ಮಾತಿನಲ್ಲಿ ಅವರ ಇಡೀ ವ್ಯಕ್ತಿತ್ವವನ್ನು ಕಟ್ಟಿಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಬಹುಭಾಗ, ಈ ಕೃತಿಯಲ್ಲಿ ಬಹುಭಾಗ ತುಮಕೂರಿನ ಸುತ್ತಮುತ್ತಲಿನ ವಾತಾವರಣ, ವ್ಯಕ್ತಿಗಳು ಇವ್ರ ಬಗ್ಗೆನೇ ಇದೆ. ಇದು ನಾನು ಭಾಳಷ್ಟು ಹೇಳಿ ನಿಮ್ಮ ಓದಿನ ಉತ್ಸಾಹವನ್ನು ಕಡಿಮೆ ಮಾಡೋದು ಬೇಡ ಅನ್ನೋ ಕಾರಣಕ್ಕಾಗಿ ಒಂದು ಇದನ್ನು ಓದಿದಾಗ ನನಗಂತೂ ಇದರಲ್ಲಿ 93 ಇಲ್ಲಿಯವರೆಗೂ ಭಾಳಷ್ಟು ವಿಷಯಗಳು ಗೊತ್ತಿರೋದ್ರಿಂದ ಹೈ ಸ್ಪೀಡಲ್ಲಿ ಓದಿದ್ದೀನಿ. ಬಹುಶಃ 2-3 ದಿವಸದಲ್ಲಿ ಅದು ಕಥನ ಗುಣ ಹೇಗಿದೆ ಅಂತಂದರೆ, ಹಿಡಿದ್ರೆ ಬೆಳಗ್ಗಿಂದ ಸಂಜೆವರೆಗೂ ಬಿಟ್ಟಿನ್ನೇನೂ ಮಾಡಬಾರ್ದು, ಮುಗಿಸ್ಬಿಡೋಣ ಇದ್ನ ಅಂತ ಅನಿಸುತ್ತೆ. ಪ್ರಧಾನವಾಗಿ ಒಂದು ಭಾಗನ ಹೇಳಲೇಬೇಕು, ಪಠ್ಯಪುಸ್ತಕ ಮತ್ತು ಅದರ ರಗಳೆಯ ವಿಷಯವಾಗಿ ಇದರಲ್ಲಿ ವ್ಯಾಪಕವಾದ ಒಂದು ಭಾಗನೇ ಚರ್ಚೆ ಮಾಡಿದವರು. ಅವರು ಮಾಡಿರುವ ಸರ್ಕಾರಗಳಿಗೆ ಕೊಟ್ಟಿರುವ ವರದಿಗಳನ್ನೇ ಒಂದು ಪುಸ್ತಕವನ್ನು ಮಾಡಿದರೆ ಅದೇ ಒಂದು ಒಳ್ಳೆಯ ಅಧ್ಯಯನಶೀಲವಾದಂತಹ ಕೃತಿ ಆಗುತ್ತೆ ಅನ್ನೋದು ನನ್ನ ಆಸೆ. ಅವರು ಆ ಥರದ್ದನ್ನು ಮಾಡಲಿ. ಭಾಳ ಮುಖ್ಯವಾದಂತಹ ಅವರನ್ನು ಬಹಳ ಹತ್ತಿರದಿಂದ ಅರ್ಥ ಮಾಡ್ಕೊಳ್ಳಿಕ್ಕೆ, ತಿಳಿಯಲಿಕ್ಕೆ. ಯಾರು ಬರುವ ರಾಮಚಂದ್ರಪ್ಪ ಅಂದರೆ ಯಾರು? ನಮ್ಮ ಜಿಲ್ಲೆಯವರು ಅಷ್ಟೇನಾ? ಅಲ್ಲ. ಈ ಪುಸ್ತಕ ಓದ್ದಾಗ ಗೊತ್ತಾಗುತ್ತೆ ಅವರು ಏನು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿದ್ರು. ಅದೇ ಪ್ರಧಾನ ಅಲ್ಲ, ಅವೆಲ್ಲವನ್ನು ಎಷ್ಟು ಧೀಮಂತವಾಗಿ ಬಂದ ಅನೇಕ ಸಮಸ್ಯೆಗಳು ಬಂದವು ಅವನ್ನು ಅವ್ರು ಹೇಗೆ ಬಗೆಹರಿಸ್ಕೊಂಡ್ರು, ಮತ್ತು ಅವ್ರಿಗಿರುವಂಥ ಅವರೆಷ್ಟೋ ಅಂತಃಕರಣದ ಮನುಷ್ಯನೋ, ನೀವು ಒಂದೇನಾದ್ರು ಮಾತಾಡಿದರೆ ಅವ್ರನ್ನ ಅಳಿಸ್ಬಿಡ್ಬೋದು, ಆದರೆ ಅಷ್ಟೇ ಕಾಠಿಣ್ಯದ ಮನುಷ್ಯ ಕೂಡ. ಎರಡು ಎಕ್ಸ್ಟ್ರೀಮ್ ಅವರಲ್ಲಿ, ಒಂದು ಸರಿ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಅದನ್ನ ಯಾವ ಬ್ರಹ್ಮನೂ ಬದಲಾಯಿಸೋಕ್ಕಾಗಲ್ಲ. ಆಮೇಲೆ ಏನಾದರೂ ಒಂದು ನೀವು ಮನಸ್ಸು ಕರಗುವಂತಹ ಒಂದು ವಿಷಯವನ್ನು ಹೇಳಿದರೆ ಏನು ಹೇಳ್ತಾರೆ ಅರಸು ಅವರಿಗೆ ಅಂದರೆ, ಅಲ್ಲಿ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಇರ್ತಾನೆ, ಅವನನ್ನು ಕರ್ಕೊಂಬರಕ್ಕೆ ಹೋಗ್ತಾರೆ, ಇವ್ರನ್ನ ಬಿಟ್ಬಿಟ್ಟು ಇವರು ಕೆಲಸದ ಸಂಬಂಧ ಹೋಗಿರ್ತಾರೆ. ಸರ್, ನೀವೇನು ಆ ವ್ಯಕ್ತಿಗೆ ತೋರಿಸಿದ್ರಲ್ಲ ಅದೇ ಸರ್ ಬಂಡಾಯ ಅಂತ ಹೇಳ್ತಾರೆ. ಹಾಗೆ ಅಂತಃಕರಣ ಮತ್ತು ಮನಸ್ಸಿನ ಕಾಠಿಣ್ಯ ಎರಡರ ಸಂಗಮ ಬರಗೂರು ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಇಂಥ ಒಂದು ಅವಕಾಶಕ್ಕೆ ಎಲ್ಲರಿಗೂ ಧನ್ಯವಾದಗಳು.